ಹೋಗಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ, ಅದರ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆ 28 ಜನ ಮಂತ್ರಿ ಆಯ್ಕೆಯಾಗಿ ಒಳ್ಳೆ ಸರ್ಕಾರ ಕೊಡ್ತಾ ಇದೆ. ನಾವು ಹುಕ್ಕೇರಿ ಕ್ಷೇತ್ರದ ಶಾಸಕನಾಗಿ ಮುಂದುವರಿತಾ ಇದ್ದೀವಿ. ಹಾಗಾಗಿ ಮಂತ್ರಿ ಮನೆಯವರು ಸ್ಥಾನ ಸಿಗಲಿಲ್ಲ ಅನ್ನೋ ಪ್ರಶ್ನೆಗಿಂತ ಈಗಾಗಲೇ 13 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಅದು ಸೀನಿಯರ್ ಇದ್ದೀನಿ. ಹೊಸದಾಗಿ ಆಗ ಅವ್ರಿಗೆಲ್ಲ ಸ್ಥಾನವನ್ನು ಕೊಟ್ಟಿದ್ದಾರೆ, ತಪ್ಪೇನಿದೆ? ಕೊಟ್ಟಾಗ ಬಂದು ನಿಮಗೆ ಹೇಳ್ತೀನಿ, ಇಲ್ಲಿವರೆಗೂ ಸಿಕ್ಕಿಲ್ಲ, ಕೊಟ್ಟಿಲ್ಲ, ಅವ್ರು ಕುಡಿದು ಬೇಡ. ನನಗೆ ನನ್ನ ಕ್ಷೇತ್ರ ಜನ ಅಶ್ವಾಸ ಮಾಡಿದರೆ ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಜವಾಬ್ದಾರಿ ಕೂಡ ಆ ಕ್ಷೇತ್ರ ಜವಾಬ್ದಾರಿ ಮಾಡ್ತೀನಿ. ನಾನು ನನ್ನ ಜೀವನದಾಗ ಯಾರು ನನ್ನ ಹೆಂಡತಿ ಕೂಡ ಮುಗಿಸ್ಕೊಳಂಗಿಲ್ಲ, ಇನ್ನು ಯಡಿಯೂರಪ್ಪನ ಜೊತೆ ಪ್ರಶ್ನೆ ಇರಲಿಲ್ಲ. ಖಾತೆ ಅಲ್ಲ, ಏನು ಸಿಕ್ಕಾಗೂ ಮುಗಿಸ್ಕೊಳಂಗಿಲ್ಲ. ನಾ ರಾಜಕಾರಣ ಭಾಳ ನೋಡಿದ್ರು, 40 ವರ್ಷ ರಾಜಕಾರಣ ಅನುಭವ ಐತಿ. ಯಾರು ಕೂಡ ಮುನಸ್ ಮಾಡೋದಾಗಲಿ, ಯಾರು ಕೂಡ ಕೆಟ್ಟ ಮಾಡೋದಾಗಲಿ, ಯಾರು ಕೂಡ ಜಗಳೋದಾಗಲಿ, ಇದು ಯಾವ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಸಿಕ್ಕಿಲ್ಲ ಸಿಕ್ಕಿಲ್ಲ, ನನ್ನ ಹೆಸರುದಾಗಿ ಇರಲಿಕ್ಕಿಲ್ಲ, ಹಂಗಾಗಿ ಸಿಕ್ಕಿಲ್ಲ ಇಷ್ಟೇ. ಇನ್ನೂ ಕೂಡ 6 ಖಾತೆಗಳು ಪೆಂಡಿಂಗ್ ಇದಾಗಿದೆ, ಅದ್ರಾಗಾದರೂ ನಿಮ್ಮನ್ನು ಕನ್ಸಿಡರ್ ಮಾಡಂತೆ ಏನಾದರೂ ಸೀನಿಯರ್ ಅದೀರಿ. ನನ್ನ ಯೋಗ್ಯತೆಗೆ ನಾನು ರಾಜ್ಯದ ಮಂತ್ರಿ ಆಗಲೇಬೇಕು. ಅದ್ರ ಜೊತೆ ಯಡಿಯೂರಪ್ಪನವ್ರು ಇದ್ದಂಥ ಜಾಗನೂ ನನಗೆ ಸಿಗಲೇಬೇಕು, ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಆ ದಿಶೆಯಲ್ಲಿ ನನ್ನ ಪ್ರಯತ್ನ ಐತಿ. ಆ ಪ್ರಯತ್ನದಲ್ಲಿ ದೇವರ ಆಶೀರ್ವಾದ ಮಾಡಿದ್ರೆ ನೋಡೋಣ. ನನಗೆ ಅನುಭವ ಕಡಿಮೆ, ಅವ್ರ ಅನುಭವ ಹೆಚ್ಚು, ನಿನಗೂ ಅನುಭವ ಹೆಚ್ಚು, ಅವ್ರಿಗೂ ಅನುಭವ, ನನ್ನ ಕೇಳಬೇಡ, ನನ್ನ ವೈಯಕ್ತಿ ಕೇಳಿದೆ ಎಷ್ಟು ಕೇಳ್ತೇ ಅಷ್ಟು ಹತ್ತು ಒಟ್ಟಿನಲ್ಲಿ. ಇನ್ನು ಮುಂದೆ ಆಗೋದಾದ್ರೆ ಮುಖ್ಯಮಂತ್ರಿನೇ ಆಗೋರು, ಆದಾಗ ಮುಖ್ಯಮಂತ್ರಿ ಆಗೋಣ. ಈ ಮಂತ್ರಿ ಆಗುವ ಯೋಗ್ಯತೆ ನನಗೆ ಎಲ್ಲ ಕಡೆ ಇವೆ, ಅದರ ಎಕ್ಸ್ಪೀರಿಯನ್ಸು ಇದೆ. ಅದು ಹೊಸದಾಗಿ ಚುನಾಯಿತ, 10 ಜನ ಹೊಸದಾಗಿ ಚುನಾಯಿತಾರೆ. ಅವರು ಅವ್ರು ಮಂತ್ರಿ ಮಾಡೋ ಸಂದರ್ಭದಲ್ಲಿ ಮಾಡಿಬಿಟ್ಟಿರ್ಬೋದು, ತಪ್ಪೇನಿಲ್ಲ, ಮುಂದೆ ಸಿಗ್ಬೋದು, ಸಿಗಾಗ ನೋಡೋಣ. ಜಿಲ್ಲೆಗೊಬ್ಬ ಮಂತ್ರಿಗಳ ಜಿಲ್ಲಾ ಮಂತ್ರಿಗಳಾಗಿ ಬರಬೇಕು, ಯಾರು ಬಂದರೂ ಸಂತೋಷ ಸ್ವಾಗತ ಮಾಡ್ತೀವಿ. ಈಗ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಬದಲಾವಣೆ ಆದಲ್ಲಿ ಯಾರು ಹೊಸದಾಗಿ ಬರ್ತಾರೆ ಅವ್ರು ಸ್ವಾಗತಿಸ್ತೀವಿ, ಇಲ್ಲದೇ ಇದ್ರೆ ಈ ಜಗದೀಶ್ ಶೆಟ್ಟರ್ ಕರ್ಕೊಂಡು ಮುಂದೆ ಹೋಗ್ತೀವಿ.